ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋದಲ್ಲಿ ಐದನೇ ತರಗತಿ ತಿಳಿ ಕನ್ನಡ ಪಠ್ಯಪುಸ್ತಕದ ಪಾಠ ಗಾಳಿಪಟ ಗಾಳಿಪಟ ಅಂದರೆ ಏನು ಕೈಟ್ ಗಾಳಿಪಟ ಅಂದರೆ ಇಂಗ್ಲೀಷಲ್ಲಿ ಕೈಟ್ ಅಂತಾರೆ ಈ ಗಾಳಿಪಟ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಗಾಳಿಪಟವನ್ನು ದಾರ ಕಟ್ಟುವುದರ ಮೂಲಕ ಗಾಳಿಯಲ್ಲಿ ತೇಲಿಸಲು ಉಪಯೋಗಿಸ್ತಾರೆ ಅದಕ್ಕೆ ಉದ್ದವಾದ ದಾರವನ್ನು ಕಟ್ಟು ಮಕ್ಕಳು ಆಕಾಶದಲ್ಲಿ ಹಾರಾಡಿಸುತ್ತಾ ಸಂತೋಷ ಪಡುತ್ತಾರೆ ಅಂತಹ ಒಂದು ವಿಷಯವನ್ನು ಒಳಗೊಂಡಂತಹ ಗದ್ಯಪಾಠ ಇದಾಗಿದೆ ಗಮನಿಸಿ ಪಾಠವನ್ನು ಊರ ಮುಂದಿನ ಬಯಲಿನಲ್ಲಿ ಮಕ್ಕಳ ಕಲರವೋ ಕಲರವವೋ ಕಲರವ ಅವರ ನೋಟ ಆಗಸದ ಕಡೆಗೆ ಅರೆರೆ ಅದೋ ನೋಡು ಮೇಲ ಕೆಳಗೆ ಲಾಗ ಹೊಡೆಯುವ ಚೆಲುವಿನ ತಾರೆಗಳು ಪಟಪಟ ಗಾಳಿಪಟಗಳು ಅಬ್ಬಬ್ಬಾ ಬಗೆ ಬಗೆಯ ಪಟಗಳಿವು ಬುಗುಳಿಪಟ ಹನುಮನಪಟ ತಾರಾಪಟ ಪಟ ಚೌಕದ ಪಟ ಕೋಲಪಟ ಪಟ ಹಾವಿನ ಪಟ ಹೀಗೆ ಸಾಲು ಸಾಲಾಗಿ ಹಾರುವ ಸರಣಿ ಪಟಗಳು ಇಲ್ಲಿ ಮಕ್ಕಳೆಲ್ಲ ಕೂಡ ಊರಿನ ಒಂದು ಬಯಲಿನಲ್ಲಿ ಸೇರಿದ್ದಾರೆ ಅಲ್ಲಿ ಮಕ್ಕಳ ಕಲರವ ಕಲರವ ಅಂದರೆ ಅವರು ಮಾತನಾಡುವಂತಹ ಗಲಾಟೆ ಶಬ್ದ ಕೇಳಿಸ್ತಾ ಇದೆ ಅವರ ನೋಟ ಎಲ್ಲ ಅವರು ಎಲ್ಲಿ ನೋಡ್ತಿದ್ದಾರೆ ಅಂದರೆ ಆಗಸದ ಕಡೆಗೆ ಆಗಸ ಅಂದರೆ ಆಕಾಶದ ಕಡೆಗೆ ನೋಡ್ತಾ ಇದ್ದಾರೆ ಆಗಸ ಅಂದರೆ ಸ್ಕೈ ಆಗಸದ ಕಡೆಗೆ ನೋಡ್ತಾ ಇದ್ದಾರೆ ಅರೆರೆ ಅದು ಅದೋ ನೋಡು ಅಲ್ಲಿ ನೋಡು ಏನಿದೆ ಅಂದರೆ ಮೇಲೆ ಕೆಳಗೆ ಲಾಗ ಒಡೆಯುವ ಚೆಲುವಿನ ತಾರೆಗಳು ಮೇಲೆ ಕೆಳಗೆ ಲಾಗ ಒಡೆಯುವಂತಹ ಚೆಲುವಿನ ತಾರೆಗಳು ಕಾಣಿಸ್ತಾ ಇದೆ ತಾರೆಗಳು ಅಂದ್ರೆ ಸ್ಟಾರ್ಸ್ ಗಾ ಪಟಪಟ ಗಾಳಿಪಟಗಳು ಎಂತೆಂತಹ ಬಗೆಯ ಗಾಳಿಪಟಗಳು ಇವೆ ಅಲ್ಲಿ ಅಂದ್ರೆ ಬುಗುಳಿ ಪಟ ಹನುಮನ ಪಟ ನಾವು ಪಟಗಳಂದ್ರೆ ಆ ಕೈಟ್ ಮೇಲೆ ಡಿಸೈನ್ ಅನ್ನ ಬರಿತೀವಿ ಡೆಕೋರೇಟ್ ಮಾಡ್ತೀವಿ ಇಲ್ಲಿ ಅದೇ ರೀತಿ ಕೂಡ ಅಹ್ ಅನುಮಾನ ಚಿತ್ರವನ್ನ ಬರೆದಿರುವಂತಹ ಪಟ ಸ್ಟಾರುಗಳನ್ನ ತಾರ ತಾರ ಅಂದ್ರೆ ಸ್ಟಾರು ಬರೆದಿರುವಂತಹ ಪಟ ಆಯುತ ಪಟ ಆಯುತ ಅಂದ್ರೆ ಸ್ಕ್ವೇರಲ್ಲಿ ಮಾಡಿರ್ತಕ್ಕಂತಹ ಪಟ ಚೌಕದ ಪಟ ಹೀಗೆ ಕೋಲಿನ ಒಂದು ಪಟವನ್ನ ಕೂಡ ಮಾಡಿದ್ದಾರೆ ಗಾಳಿಯಲ್ಲಿ ಈ ಎಲ್ಲ ಪಟಗಳನ್ನು ಕೂಡ ಹಾರಾಡಿಸಿದ್ದಾರೆ ಮಕ್ಕಳು ಸಾಲು ಸಾಲಾಗಿ ಸರಣಿ ಅಂದರೆ ಉದ್ದಕ್ಕೂ ಕೂಡ ಆ ಗಾಳಿ ಪಟಗಳು ಹಾರಾಡ್ತಾ ಇದ್ದಾವೆ ಮುಂದುವರಿಯುತ್ತಾ ಆಗಸಕ್ಕೆ ದಾಳಿಯಿಡುವ ಪಟಗಳು ನೂರಾರು ರಂಗುಗಳು ಹಲವಾರು ಎಂತಹ ರಂಗುಗಳು ಅಂದ್ರೆ ಕೆಂಪು ಕೇಸರಿ ಹಸಿರು ನೀಲಿ ಹಳದಿ ರಂಗು ರಂಗಿನ ರಂಗೋಲಿ ಮೂಡಿಸಿವೆ ಆಗಸಕ್ಕೆ ಅಂದ್ರೆ ಆಕಾಶಕ್ಕೆ ದಾಳಿಯನ್ನು ಇಟ್ಟಿರ್ತಕ್ಕಂತಹ ಆ ಪಟಗಳು ಆ ಕೈಟ್ಗಳು ನೂರಾರು ಅಂದ್ರೆ ಅಲ್ಲಿ ಸುಮಾರು ಕೈಟ್ಗಳು ಕೂಡ ಹಾರಾಡ್ತಾ ಇದ್ದಾವೆ ನೂರಾರು ಅಂದ್ರೆ ಹಂಡ್ರೆಡ್ಸ್ ಟುಗೆದರ್ ಅಂತ ರಂಗುಗಳಲ್ಲಿ ಕೂಡ ಅಂದ್ರೆ ರಂಗುಗಳು ಅಂದ್ರೆ ಬಣ್ಣಗಳು ಕೂಡ ಬೇರೆ ಬೇರೆ ತರ ಇದಾವೆ ಹಲವಾರು ಬಣ್ಣಗಳಲ್ಲಿ ಉದಾಹರಣೆಗೆ ಕೆಂಪು ರೆಡ್ ಕೇಸರಿ ಆರೆಂಜ್ ಹಸಿರು ಗ್ರೀನ್ ನೀಲಿ ಬ್ಲೂ ಹಳದಿ ಎಲ್ಲೋ ಹೀಗೆ ಬೇರೆ ಬೇರೆ ಬಣ್ಣಗಳಲ್ಲಿ ರಂಗು ರಂಗಾಗಿ ರಂಗೋಲಿಯನ್ನ ಮೂಡಿಸಿರತಕ್ಕಂತಹ ಗಾಳಿಪಟಗಳು ಈ ಗಾಳಿಪಟಗಳ ರೂಪ ಯಾವ ತರ ಇದೆ ಅಂದ್ರೆ ಅಲ್ಲಿ ರಂಗು ರಂಗಾಗಿ ಬಣ್ಣ ಬಣ್ಣವಾಗಿ ಸಾವಿರ ಸಾವಿರ ಬಣ್ಣಗಳಲ್ಲಿ ತುಂಬಿದೆ ಆದರೆ ಅವುಗಳಿಗೆ ಹಾಕುವ ದಾರದ ಗಂಟು ಒಂದೇ ತರಹ ಅವುಗಳಿಗೆ ದಾರದ ಗಂಟನ್ನು ಹಾಕ್ತಾರಲ್ವ ಅದು ಮಾತ್ರ ಒಂದೇ ತರ ಇದೆ ಆದರೆ ಅವುಗಳಿಗೆ ಹಾಕುವ ದಾರದ ಗಂಟು ಒಂದೇ ತರಹ ಇದೆ ಮೇಲೆ ಮೇಲೆ ಆರಲು ಪಟಗಳಿಗೆ ಬೇಕು ಪಾಲಂಗೋಚಿ ಮೇಲೆ ಮೇಲೆ ಬ ಪಟಗಳು ಹಾರಿಕೊಂಡು ಹೋಗೋದಕ್ಕೆ ಅವುಗಳಿಗೆ ಬಾಲಂಗೋಚಿ ಬೇಕು ಅದೇನೆ ದಾರ ದಾರವನ್ನು ಕಟ್ಟಿದ್ದಾರೆ ಅದು ಸಮತೋಲನ ಬಾಲಂಗೋಚಿ ಆ ಬಾಲಂಗೋಚಿ ಅಂದರೆ ನಾವು ನೋಡಬಹುದು ಆ ಪಟವನ್ನು ನಾವು ಸಮತೋಲನ ಮಾಡುವಂತಹದ್ದು ಅಂದರೆ ಅದು ಒಂದು ಅದನ್ನ ಕಂಟ್ರೋಲಲ್ಲಿ ಇಡುವಂತಹದ್ದು ಈ ಬಾಲಂಗೋಚಿ ಹಾಗೆಯೇ ಆಗಸದಿ ಬಳಕುವ ಈ ಪಟಗಳು ಕೆಲವರಿಗೆ ಮಾವು ತರಲು ಆಗಸಕ್ಕೆ ಹಾರಿದ ಬಾಲ ಹನುಮನಂತೆ ಕಾಣುವವು ಇಲ್ಲಿ ಆಕಾಶಕ್ಕೆ ಆರಿರುವಂತಹ ಗಾಳಿ ಪಟಗಳು ಕೆಲವರಿಗೆ ಮಾವು ತರಲು ಮಾವಿನ ಹಣ್ಣ ನಮಗೆಲ್ಲ ಗೊತ್ತು ಹನುಮಂತ ಸೂರ್ಯನನ್ನ ಕಂಡು ಅದನ್ನ ಮಾವಿನ ಹಣ್ಣು ಅಂತ ಭಾವಿಸಿ ಆ ಮಾವಿನ ಹಣ್ಣನ್ನ ತಿನ್ನೋದಿಕ್ಕೆ ಆಕಾಶಕ್ಕೆ ಆರ್ದ ಅಂತ ಅದೇ ರೀತಿ ಇಲ್ಲಿ ಕೂಡ ಆಕಾಶದಲ್ಲಿರ್ತಕ್ಕಂತಹ ಕೆಂಪಾದಂತಹ ಸೂರ್ಯ ಎನ್ನುವಂತಹ ಮಾವಿನ ಹಣ್ಣನ್ನ ತಿನ್ನೋದಕ್ಕೆ ಈ ಪಟಗಳು ಆಕಾಶಕ್ಕೆ ಎತ್ತರ ಎತ್ತರ ಹಾರಾಡ್ತಾ ಇದ್ದಾವೆ ಈ ಬಾಲ ಹನುಮನಂತೆ ಬಾಲ ಹನುಮ ಹನುಮಂತ ಬಾಲ ಅಹ್ ಬಾಲನಾಗಿದ್ದಾಗ ಚಿಕ್ಕವನಿದ್ದಾಗ ಮಗುವಾಗಿದ್ದಾಗ ಆ ಹನುಮಂತ ಯಾವ ರೀತಿ ಆಕಾಶಕ್ಕೆ ಹಾರಿದ ಅದೇ ತರ ಇಲ್ಲಿ ಕೂಡ ಪಟಗಳು ಗಾಳಿಗೆ ಹಾರಾಡ್ತಾ ಹಾರಾಡ್ತಾ ಇದಾವೆ ಗಾಳಿಯಲ್ಲಿ ಹಲವರಿಗೆ ನೀಲಿಯ ಸಾಗರದಲ್ಲಿ ಈಜುವ ರಂಗು ರಂಗಿನ ಮೀನುಗಳಾಗಿ ಕಾಣಿಸ್ತಾ ಇದ್ದಾವೆ ನೀಲಿಯಾದಂತಹ ಆಕಾಶದಲ್ಲಿ ನೀಲಿಯಾಗಿರ್ತಕ್ಕಂತಹ ಆಕಾಶ ಸಾಗರ ಅಂದ್ರೆ ಸಮುದ್ರದಂತೆ ಕಾಣಿಸ್ತಾ ಇದೆ ಆ ಸಮುದ್ರದಲ್ಲಿ ಈಜುವಂತಹ ಬೇರೆ ಬೇರೆ ಬಣ್ಣದ ಮೀನುಗಳ ಹಾಗೆ ಕಾಣಿಸ್ತಾ ಇದ್ದಾವೆ ಈ ಗಾಳಿಪಟಗಳು ಎಲ್ಲಿ ಆಕಾಶದಲ್ಲಿ ತಿಳಿದವರಿಗೆ ಮಾನವರ ಸಂದೇಶವನ್ನ ದೇವಲೋಕಕ್ಕೆ ಸಾಗಿಸುವ ರಾಯಭಾರಿಗಳಂತೆ ಕಾಣುವವು ಇಲ್ಲಿ ಸಂದೇಶವನ್ನು ತಿಳಿದವರಿಗೆ ಮಾನವರ ಒಂದು ಸಂದೇಶವನ್ನ ಮನುಷ್ಯರ ಸಂದೇಶವನ್ನ ದೇವಲೋಕಕ್ಕೆ ಸಾಗಿಸುವಂತಹ ದೇವಲೋಕಕ್ಕೆ ತೆಗೆದುಕೊಂಡು ಹೋಗುವಂತಹ ರಾಯಭಾರಿಗಳಂತೆ ಕಾಣಿಸ್ತಾ ಇದ್ದಾವೆ ಈ ವಿಧ ವಿಧವಾದಂತಹ ರಂಗು ಬಗೆ ಬಗೆ ಆಕಾರದ ಪಟಗಳು ನೀಲಿ ನಬಕ್ಕೆ ರಂಗು ಬಳಿಯುವ ಮಕ್ಕಳ ಆಟವಿದು ಇಲ್ಲಿ ಆ ವಿಧ ಆದಂತಹ ಬಣ್ಣ ಬಗೆಬಗೆಯಾದಂತಹ ಆಕಾರದ ಪಟಗಳು ನೀಲಿಯ ಒಂದು ಆಕಾಶದಲ್ಲಿ ರಂಗು ಬೆಳೆಯುವ ಮಕ್ಕಳ ಆಟದಂತೆ ಇದೆ ಈ ಮೇಲೆ ಆಟದಲ್ಲಿ ಈ ಆಕಾಶದಲ್ಲಿ ಆಡ್ತಾ ಇರತಕ್ಕಂತಹ ಈ ಒಂದು ಗಾಳಿ ಪಟಗಳ ಆಟದಲ್ಲಿ ಸಂತಸ ಪಡುವ ತುಂಟಾಟ ಇದೆ ಮನ ಸೆಳೆಯುವ ನೋಟ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಇನ್ನು ಪಟ ಆರಿಸಲು ಸುಳಿಯುವ ಗಾಳಿ ಬೇಕು ಪಟ ಹಾರಿಸಲು ಗಾಳಿಪಟವನ್ನು ಹಾರಿಸಲು ಸ್ತಂಪಾದಂತಹ ಗಾಳಿ ಕೂಡ ಬೇಕು ಅದು ಸುಂಟರ ಗಾಳಿಯಾದರೆ ಸಂಕಟವೋ ಸಂಕಟ ಗಾಳಿ ಆಕಾಶದಲ್ಲಿ ಸುಂಟರ ಗಾಳಿಯಾಗಿದ್ದರೆ ಅದರಿಂದ ಆ ಒಂದು ಒಂದಕ್ಕೊಂದು ಸಿಕ್ಕಾಕೊಂಡು ಆ ಗಾಳಿಪಟಗಳು ಸರಿಯಾಗಿ ಗಾಳಿಯಲ್ಲಿ ಹಾರಾಡಲ್ಲ ಆದ್ದರಿಂದ ತುಂಬಾ ಸುಂಠರಿಗ ತುಂಬಾ ಗಾಳಿಯಾದರೆ ಅವುಗಳಿಗೆ ಸಂಕಟ ಆಗುತ್ತೆ ಯಾವುದಕ್ಕೆ ಗಾಳಿಪಟಗಳಿಗೆ ಬಾಲಂಗೋಚಿ ಅಂದ್ರೆ ಆ ಒಂದು ಬ್ಯಾಲೆನ್ಸ್ ಮಾಡುವಂತಹ ಬಾಲ ಏನು ಕಟ್ಟಿರ್ತಾರೆ ಗಾಳಿಪಟಕ್ಕೆ ಅದೇನಾದ್ರೂ ಹರಿದೋದ್ರೆ ಆ ಗಾಳಿಪಟ ಅಲ್ಲೇನೆ ಗಿರಿಗಿರಿ ಅಂತ ತಿರುಗುತ್ತೆ ತಿರುಗಿ ಗಿರಿಕಿ ಕೂಡ ಒಡೆಯುತ್ತೆ ಮೇಲೆ ಹಾರಲಾರದೆ ಕೆಳಗಿಳಿದು ಬರಲು ಹಠ ಹಿಡಿಯುತ್ತವೆ ಮೇಲೆ ಆರಕ್ಕೆ ಆಗಲ್ಲ ಜೊತೆಗೆ ಕೆಳಗಡೆ ಬರೋದಕ್ಕೂ ಸಾಧ್ಯ ಆಗಲ್ಲ ಅವು ತಟಸ್ಥ ತಟಸ್ಥಾಗ್ತಾ ಹಠವನ್ನ ಹಿಡಿಯೋ ಹಾಗೆ ಆಗುತ್ತೆ ಬಿರುಗಾಳಿ ಬೀಸಿತೆಂದರೆ ದಾರ ಅರಿದು ಜಟಾಪಟಿ ಬಿರುಗಾಳಿ ಜೋರಾಗಿ ಬಂತು ಅಂದರೆ ಆ ದಾರ ಹರ್ಕೊಂಡೋಗುತ್ತೆ ಆಗ ಏನಾಗುತ್ತೆ ಒಂದಕ್ಕೊಂದು ಕ್ಲಾಶ್ ಆಗುತ್ತೆ ಒಡ್ಕೊಳ್ಳುತ್ತೆ ಮಕ್ಕಳು ಗಾಳಿಗೆ ಇಡಿ ಶಾಪ ಹಾಕುತ್ತಾರೆ ಗಾಳಿ ಜೋರಾಗಿ ಏನಾದ್ರೂ ಬಂದ್ರೆ ಆ ಗಾಳಿ ಪಟಗಳೆಲ್ಲ ಕೂಡ ಒಂದಕ್ಕೊಂದು ಸಿಕ್ಕಾಕೊಂಡು ಅವು ಏನಾಗುತ್ತೆ ಗಿರಿಕಿ ಹೊಡೆಯುತ್ತೆ ಆಕಾಶದಲ್ಲೇನೆ ಆಗ ಒಂದಕ್ಕೊಂದು ತಾಕಿ ಅವು ಒಂದೊಂದು ಕಟ್ ಆಗುತ್ತೆ ಅದರಿಂದ ಜೋರಾಗಿ ಗಾಳಿ ಬಂದ್ರೆ ಮಕ್ಕಳು ಹಿಡಿ ಶಾಪ ಹಾಕೊಳ್ತಾರೆ ಬೈಕೊಳ್ತಾರೆ ಮರಗಳಿಗೆ ಪಟ ಹಿಡಿಯಲು ಮರುಗಳಿಗೆ ಪಟ ಹಿಡಿಯಲು ಓಡುವರು ತಕ್ಷಣ ಪಟ ಏನಾದರೂ ಕಿತ್ಕೊಂಡ್ರೆ ಅದನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಓಡ್ತಾರೆ ಮಕ್ಕಳು ಮಾಳಿಗೆಯಿಂದ ಮಾಳಿಗೆಗೆ ಜಿಗಿಯಲು ಆರಂಭವಾಗೋದು ಮಾಳಿಗೆಯಿಂದ ಮಾಳಿಗೆಗೆ ಆ ಮಕ್ಕಳು ಜಿಗಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ತಂದೆ ತಾಯಿಗಳ ಗೋಳಾಟ ಮಕ್ಕಳಿಗೆ ಆಟ ತಂದೆ ತಾಯಿಗಳು ಆ ಒಂದು ಮಾಳಿಗೆಯಿಂದ ಮಾಳಿಗೆ ಜಿಗಿಯಲು ಆರಂಭ ಮಾಡಿದ್ರೆ ಮಕ್ಕಳು ತಂದೆ ತಾಯಿಗಳೇನು ಮಾಡ್ತಾರೆ ಗೋಳಾಡ್ತಾರೆ ಆ ಮಕ್ಕಳನ್ನು ಬೇಡ ಅಂತ ಹೇಳ್ತಾರೆ ಆದರೆ ಮಕ್ಕಳಿಗೆ ಆಟ ಅದು ಪಾಲಕರಿಗೆ ಸಂಕಟ ಕೂಡ ದಾರ ಹರಿದು ಪಟ ಹಿಡಿದರೆ ಆಗ ನೋಡು ಸಂತೋಷದ ನೋಟ ದಾರ ಏನಾದರೂ ಹರ್ಕೊಂಡು ಪಟ ಏನಾದರೂ ಹಿಡ್ಕೊಂಡ್ರೆ ಆಗ ನೋಡು ಸಂತಸದ ನೋಟ ಮಕ್ಕಳ ಕ ಮಕ್ಕಳ ಮುಖದಲ್ಲಿ ಎಂದು ಕಾಣದ ಆನಂದದ ಕೂಟ ಎಂದು ಕಾಣದಂತಹ ಆನಂದದ ಒಂದು ಸಂಭ್ರಮ ಕೂಟ ಅಂದರೆ ಸಂಭ್ರಮ ತುಂಬಿಕೊಳ್ಳುತ್ತೆ ಯಾವಾಗ ಗಾಳಿಪಟ ಮತ್ತೆ ಮಕ್ಕಳ ಕೈಗೆ ಸಿಕ್ಕಾಗ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿದ್ದಾಗ ಇಂತಹ ಗಾಳಿಪಟದ ಆಟಗಳನ್ನು ಹಾಡಿ ಆನಂದಿಸಿದ್ದೇವೆ ಅಂತಹ ಪಾಠವನ್ನು ಒಳಗೊಂಡಂತಹ ಒಂದು ಗದ್ಯ ಪಾಠ ಇದಾಗಿದೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು